ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೀವು ನಿಮ್ ಕೆಲಸ ಮಾಡ್ಕೊಳ್ಳಿ, ನಾನು ನನ್ನ ಕೆಲಸ ಮಾಡ್ಕೊಳ್ತೀನಿ. ಈಗ ಬರ್ತಾ ಇದ್ದೀನಿ, ನಿಮ್ಮ ಶ್ರೀಮತಿ ಅವ್ರಿಗೆ ಹೇಳ್ಬಿಡಿ. ರತಿ, ನಾನೇ ನಿನ್ನ ಪತಿ. ಏನಮ್ಮೇ, ನನ್ ಪರಿಸ್ಥಿತಿ ನೋಡಿ ನಿನಗ್ ನಗು ಬರ್ತಾ ಇದೀಯಾ? ಇನ್ನು ಈ ಕಣ್ಣಿಂದ ಏನೇನ್ ನೋಡ್ಬೇಕು? ಏನು ನೋಡ್ಬೇಕಾಗಿಲ್ಲ, ಮೊದ್ಲು ಹೋಗಿ ಅವ್ರು ಬರೋ ಅಷ್ಟಲ್ಲಿ ರೆಡಿ ಆಗಿ, ಇಲ್ಲ ಅಂದ್ರೆ ಅದ್ರಷ್ಟ ಲಕ್ಷ್ಮಿ ಹಾಗೆ ವಾಪಸ್ ಹೋಗ್ಬಿಡ್ತಾಳೆ. ಮತ್ತೆ ರೆಡಿ ಆಗ್ಬೇಕಾ? ಆಗಲ್ಲ ಅಮ್ಮಿ, ಇವಾಗ ಹೇಗಿದ್ನೋ ಹಾಗೆ ಇದ್ ಬಿಡ್ತೀನಿ. ನೀವ್ ರೆಡಿ ಆಗಲ್ಲ ಅಂದ್ರೆ ಕೈಗ್ ಬಂದಿರೋ ತುತ್ತು ಬಾಯಿಗ್ ಬರಲ್ಲ. 5 ಎಕರೆ ಬಿಸ್ನೆಸ್ ನೀರಲ್ಲಿ ಕೊಚ್ಕೊಂಡು ಹೋದಂಗಾಗತ್ತೆ. ಈ ಡೀಲ್ ಮುಗಿಯೋರ್ಗು ಆದ್ರೂ ರತಿ ತರ ಆಕ್ಟ್ ಮಾಡಿ, ಆಮೇಲೆ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯ್ತು. ಮ್ಯಾನೇಜ್ ಮಾಡೋದಾ? ಮತ್ತೆ ನಾನು ರತಿ ತರ ರೆಡಿ ಆಗ್ಬೇಕಾ? ಅಮ್ಮೇ, ಈಗ ತಾನೇ ಎಲ್ಲಾ ಬೆಚ್ಚಿಟ್ ಬಂದಿದೀನಿ, ಮತ್ತೆ ರೆಡಿ ಆಗ್ಬೇಕು ಅಂದ್ರೆ ತುಂಬಾ ಟೈಮ್ ಬೇಕು. ಅಷ್ಟರಲ್ಲಿ ಅವ್ರು ಬಂದ್ಬಿಟ್ರೆ ಏನ್ ಮಾಡೋದು? ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಮೈ ಡಿಯರ್ ರತಿ. ಅಯ್ಯೋ ಬೋರೇಗೌಡ, ಯಾಕೆ ಕೊಟ್ಟೋಯ್ತಲ್ಲೋ ನಿನ್ ಸ್ಥಿತಿ. ಏ, ಮುಖ ಯಾಕುಮ್ ಅಂತ ಇಟ್ಕೊಂಡಿದ್ದೀರಾ? ನಗ್ನಗ್ತಾ ಇರಬಾರ್ದಾ? ಮುಖ ತೋರಿಸಿ. ಲಿಪ್ಸ್ಟಿಕ್ ಕಮ್ಮಿ ಆಗ್ಬಿಟ್ಟಿದೆ, ಒಂಚೂರು ತಗೊಂಬಂದ್ ಹಾಕ. ಅಯ್ಯೋ ಇರಮ್ಮೆ, ನಾನೇನ್ ಮದ್ವೆ ಆಗ್ಬೇಕಾ? ಈ ಸಲ ಬಂದಾಗ ಅವ್ರಿಗೆ ನಾನ್ ಚೆನ್ನಾಗ್ ಕಾಣಿಸ್ಲಿಲ್ಲ ಅಂತ ಅವ್ರು ವಾಪಸ್ ಹೋದ್ರೆ ಅಷ್ಟೇ ಸಾಕು. ಚಿನ್ನದಂತ ಅವಕಾಶ ಬಂದಿರ್ಬೇಕಾದ್ರೆ ಯಾಕ್ರಿ ಬೇಡ ಅಂತೀರಾ? ನೋಡ್ರಿ, ಅವ್ನ್ ಬರ್ಲಿ, ಅದೇನ್ ಮಾತಾಡ್ತಾನೋ ಮಾತಾಡ್ಲಿ, ಆಮೇಲೆ ನಾವ್ ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ರೆ ಆಯ್ತು. ಏನಾಗಿದೆ ಅಮ್ಮಿ ನಿನ್ ಬುದ್ಧಿಗೆ? ಈ ಡೀಲ್ ಹೋದ್ರೆ ಏನಾಯ್ತು? ನಾನ್ ಇನ್ನೊಂದ್ ಡೀಲ್ ತಗೊಂಬರ್ತೀನಿ. ಆದ್ರೆ ಈ ರತಿ ವೇಷದಲ್ಲಿ ಅವ್ನಿಗೆ ಮೋಸ ಮಾಡಕ್ ನನಗೆ ಇಷ್ಟ ಆಗ್ತಿಲ್ಲ. ಅಯ್ಯೋ, ನಾವೇನು ಅವ್ನಿಗೆ ಮೋಸ ಮಾಡ್ತಿಲ್ಲ. ನಾನೇನಾದ್ರೂ ಅವ್ನಿಗೆ ಇವ್ರನ್ನ ಇಷ್ಟಪಡು, ಇವ್ರನ್ನ ಮದ್ವೆ ಆಗು ಅಂತ ಹೇಳಿದ್ನ. ಅವನಾಗೆ ಅವ್ನು ಇಷ್ಟಪಟ್ಟ ಅವನಾಗೆ ಅವ್ನ ಮದ್ವೆ ಆಗ್ತಿದ್ದಾನೆ. ಇದಕ್ ನಾವೇನ್ ಮಾಡಕ್ಕಾಗತ್ತೆ? ನಿಮ್ ಪಾಡಿ ನೀವು ತೆಪ್ಪಗಿರಿ, ನಾನು ಹೇಳ್ದಷ್ಟು ಮಾಡಿ ಅಷ್ಟು ಸಾಕು. ಗೌಡ್ರಲ್ಲಿ ಕಾಣ್ತಿಲ್ಲ, ಇಲ್ಲೇ ಇದಾರಲ್ಲ. ಅಂದ್ರೆ ಇವಳು ಹೇಳ್ತಿದ್ದಾಳೆ ಇಷ್ಟೋ ತನಕ ಇಲ್ಲೇ ಇದ್ರು, ನೀವು ಬರೋ ಟೈಮ್ ಅವ್ರಿಗೊಂದು ಫೋನ್ ಬಂತು, ಯಾವ್ದೋ ಡೀಲ್ ಅಂತ ಇಂಪಾರ್ಟೆಂಟ್, ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಪರವಾಗಿಲ್ಲ ಬಿಡಿ, ಅವ್ರು ಆ ಡೀಲ್ ಮಾಡ್ಕೊಳ್ಳಿ, ನಾವು ಮಾತಾಡ್ಕೊಳ್ಳೋಣ. ಹೌದು, ಹಾ, ನಿಮ್ಮ ಅಕ್ಕನ ಮಗಳು ಯಾಕೆ ಇವತ್ತು ತುಂಬಾ ಬೇಜಾರಲ್ಲಿದ್ದಾರೆ? ಅದು ಅವಳು ಯಾವ್ದೋ ಒಂದು ಒಡವೆನ ತುಂಬಾ ಇಷ್ಟ ಪಡ್ತಾ ಇದ್ಲು, ಅದ್ ತಗೋಬೇಕು ಅಂತ ಹಠ ಮಾಡ್ತಿದ್ಲು. ನೀವೇ ಹೇಳಿ, ನಮ್ಮಂತ ಮಿಡಲ್ ಕ್ಲಾಸ್ ಜನ ಟಿವಿಯಲ್ಲಿ ಮೊಬೈಲ್ ಅಲ್ಲಿ ಒಡವೆ ನೋಡಿ ಖುಷಿ ಪಡ್ಬೋದಷ್ಟೇ, ಕೊಂಡ್ಕೊಳಕ್ ಆಗತ್ತಾ? ಯಾಕೆ ಚಿಕ್ಕಮ್ಮ, ಇದನ್ನೆಲ್ಲ ಅವ್ರ ಹತ್ರ ಹೇಳೋದ್ ಬೇಕಾ? ಟೈಮ್ ಕೂಡ ಬಂದ್ರೆ ತಗೋಬೋದಲ್ವಾ? ನೋಡಿ, ಅದನ್ನೇ ಟೈಮ್ ಅನ್ನೋದು. ಇವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಒಂದು ವಜ್ರದ ನೆಕ್ಲೆಸ್ ತಗೊಂಡ್ ಬಂದಿದ್ದೀನಿ. ಹೌದಾ? ಎಲ್ಲಿ ನೋಡಮ್ಮ? ಅಯ್ಯೋ ರತಿ, ನಿನ್ಗೋಸ್ಕರ ಒಡವೆ ತಂದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಚಿಕ್ಕಮ್ಮ, ನನಗೆ ಈ ಒಡವೆ ಎಲ್ಲ ಬೇಡ. ಇಷ್ಟಕ್ಕೂ ಇವ್ರು ಯಾರು ನನಗೆ ಒಡವೆ ತಂದ್ಕೊಡಕ್ಕೆ? ಇದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಅಯ್ಯೋ ರತಿ, ಹಾಗೆಲ್ಲ ಹೇಳ್ಬಾರ್ದು ರತಿ. ದೊಡ್ಡವರು ಪ್ರೀತಿಯಿಂದ ತಂದ್ಕೊಟ್ಟಾಗ ಆತರ ಬೇಡ ಅಂತಾರ. ನೋಡು, ನೀನು ಈ ಒಡವೆನ ಇಟ್ಕೊಂಡಿರು, ನಾನು ಅವ್ರಿಗೆ ಕಾಫಿ ತಗೊಂಡ್ ಬರ್ತೀನಿ. ನೋಡು ನೋಡು, ಎಷ್ಟು ಚೆನ್ನಾಗಿದೆ ನೋಡು. ಚೆನ್ನಾಗಿದೆ, ಇಟ್ಕೊಳ್ಳಿ ರತಿ ಅವ್ರೆ. ಅದು ಯಾಕೆ ನನ್ ಮೇಲೆ ಕೋಪ ಮಾಡ್ಕೊಳ್ತೀರಾ? ಈ ಒಡವೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ, ಆ ಅಂಗಡಿಯವ್ರನ್ನೇ ಇಲ್ಲಿ ಕರೆಸ್ಬಿಡ್ತೀನಿ, ಬೇಕಾದ ಸೆಲೆಕ್ಷನ್ ಮಾಡ್ಕೋಬಹುದು. ಅದು ನೀವು ನಡ್ಕೊಳ್ತಾರೆ ರೀತಿ ನನಗೆ ಇಷ್ಟ ಆಗ್ತಿಲ್ಲ. ಹುಡುಗಿರತ ಹೀಗ ನಡ್ಕೊಳ್ಳೋದು? ಮನಸ್ಸು ಇಷ್ಟಪಡೋರ ಹತ್ರ ಹೀಗೆಲ್ಲ ನಡ್ಕೊಂಡ್ರೆ ತಪ್ಪೇನಿಲ್ಲ. ಒಬ್ರೇ ಇದ್ದು ಬೇಜಾರಾಗಿದೆ ಅನ್ಸುತ್ತೆ, ಬನ್ನಿ ಹಾಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ, ಕಷ್ಟ ಸುಖ ಮಾತಾಡೋಣ. ನನಗೆ ಕಷ್ಟ ಏನಿಲ್ಲ, ನಾನು ಸುಖವಾಗೇ ಇದ್ದೀನಿ. ನೀವು ಮಾತಾಡೋ ರೀತಿ ನನಗಿಷ್ಟ ಆಗ್ತಿಲ್ಲ. ನೀವು ನಿಮ್ಮ ಮನೆಗೆ ಹೊರಡ್ಬೋದು. ಸರಿ ಸರಿ ಬಿಡಿ ಹಾಗಾದ್ರೆ. ನಿಮ್ಗೆ ಯಾಕೋ ಮೂಡ್ ಸರಿ ಇಲ್ಲ ಅಂತ ಅನ್ಸುತ್ತೆ, ಇನ್ನೊಂದಿನ ಮಾತಾಡೋಣ. ಹಾ ಸರಿ ಆಯ್ತು, ನನ್ನ ತಂದಿರೋ ಒಡವೆನಾದ್ರೂ ಒಂದ್ಸತಿ ಹಾಕೊಳ್ಳಿ.
ನನಗ್ ಬೇಡ ಬೇಡ. ಇಲ್ಲ ತಿರುಗಿ ಹಾಕ್ತೀನಿ. ಬೇಡ. ಇಲ್ಲ ಇಲ್ಲ ಒಂದ್ಸತಿ ನನ್ ಕಣ್ಣಲ್ಲಿ ನೋಡ್ಬೇಕು. ಅಯ್ಯೋ ನೀವ್ ಬೇಜಾರ್ ಮಾಡ್ಕೋಬೇಡಿ, ಕಾಫಿ ತಗೊಳ್ಳಿ. ಆ ಒಡವೆನ ನನ್ ಕೈಲಿ ಕೊಡಿ, ನಾನ್ ಹಾಕ್ತೀನಿ ಆಮೇಲೆ ಅವಳಿಗೆ. ಕೊಡಿ ಕೊಡಿ, ನಾನ್ ಹಾಕಿ ಆಮೇಲೆ ಫೋಟೋ ತೆಗ್ದು ಕಳಿಸ್ತೀನಿ. ಕೊಡಿ ಕೊಡಿ, ಪರವಾಗಿಲ್ಲ, ಕಾಫಿ ಕುಡೀರಿ. ಸರಿ, ನಾನು ನಿಮ್ ಯಜಮಾನ್ ಹತ್ರ ಒಂದ್ ವಿಷಯ ಹೇಳಿದ್ದೆ, ಅವರು ನಿಮ್ ಹತ್ರ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಹೇಳಿದಾರೆ ಹೇಳಿದಾರೆ. ಇವತ್ ರಾತ್ರಿ ನಾವ್ ಮೂರ್ ಜನ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸರಿ, ಒಂದ್ ಸ್ವಲ್ಪ ರತಿ ಅವ್ರ ನಂಬರ್ ಕೊಡಿ, ನಾನೇ ಒಡವೆ ಹೇಗಿದೆ ಅಂತ ಸ್ವಲ್ಪ ವಿಚಾರ ಮಾಡ್ಕೊಳ್ತೀನಿ. ಅದು ರತಿ ಹತ್ರ ಯಾವ್ದೋ ಒಂದು ಡಬ್ಬ ಫೋನ್ ಇದೆ. ಪಾಪ, ಈ ಕಡೆಯಿಂದ ಫೋನ್ ಮಾಡಿದ್ರೆ ಆ ಕಡೆ ಅವರು ಕೇಳಿಸಲ್ಲ, ಆ ಕಡೆಯಿಂದ ಫೋನ್ ಮಾಡಿದ್ರೆ ಈ ಕಡೆ ಅವರು ಕೇಳಿಸಲ್ಲ. ಓ ಸರಿ ಸರಿ, ಆಯ್ತು ಬಿಡಿ. ಹಾಗಾದ್ರೆ ನಾನು ನೆಕ್ಸ್ಟ್ ಬರ್ಬೇಕಾದ್ರೆ ಒಂದು ಹೊಸ ಮೊಬೈಲ್ ತಂದು ಕೊಡ್ತೀನಿ. ಲೇಟೆಸ್ಟ್ ಲೇಟೆಸ್ಟ್ ತಂದು ಕೊಡ್ತೀನಿ. ರತಿ ಅವರೇ, ನಾನು ಬರ್ಲಾ? ಅಮ್ಮಿ, ಇದೆಲ್ಲ ಬೇಕಿತ್ತ ನಿಂಗೆ? ನನಗೊಂಥರ ಮುಜುಗರ ಆಗ್ತಾ ಇದೆ. ನನಗಂತೂ ಇದ್ಯಾವುದು ಇಷ್ಟ ಇಲ್ಲ. ನಿಮ್ಗೆ ಇಷ್ಟ ಇಲ್ದೆ ಇದ್ರೆ ಏನಂತೆ? ಅವ್ರಿಗೆ ಈ ಮಲ್ಲಿಕಾ ಶರಾವತ್ ಇಷ್ಟ, ನನಗೆ ಈ ಸರ ಇಷ್ಟ. ಈ ಚಿನ್ನದ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವೇನ್ರಿ? ಅದೇನೋ ಅಂತಾರಲ್ಲ, ಮುಂಗುಸಿಗೆ ಆಟ ಆದ್ರೆ ಹಾವಿಗೆ ಕಾಟ ಅಂತೆ. ಅಲ್ಲಾಮಿ, ಆ ವ್ಯಕ್ತಿ ಒಡವೆ ತೋರಿಸ್ತಿದ್ದಂಗೆ ಬಾಯಿ ತೆಗೆದು ಜೊಲ್ ಸುರಿಸ್ಕೊಂಡು ಹಂಗೆ ಒಡವೆ ತಗೊಂಡ್ಬಿಟ್ಟಿಯಲ್ಲ, ಬೇಡ ಅಂತ ಹೇಳಕ್ ಆಗ್ತಿರ್ಲಿಲ್ವಾ? ನೋಡ್ರಿ, ನಿಮ್ಮನ್ ಬೇಕಾದ್ರೆ ಅವ್ರಿಗೆ ಮದ್ವೆ ಮಾಡಿ ಕೊಟ್ಬಿಡ್ತೀನಿ, ಆದ್ರೆ ಒಡವೆಗಳು ಮಾತ್ರ ವಾಪಸ್ ಕೊಡೋದಿಲ್ಲ. ನೀವ್ ಜೀವನ ಪೂರ್ತಿ ದುಡಿದ್ರು ಈ ತರದ್ ಒಂದ್ ವಜ್ರ ತುಂಡು ನಿಮ್ ಕೈ ತಂದು ಕೊಡಕ್ ಆಗಲ್ಲ. ಏನಮ್ಮಿ, ನೀನು ಕಟ್ಕೊಂಡಿರೋ ಗಂಡನಿಗಿಂತ ನಿನ್ಗೆ ಒಡವೆನೆ ಬೇಕಾ? ನಿನಗೆ ನನ್ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ನೀವು ನನಗೆ ಇಂಥದೇ ಒಡವೆ ತಂದು ಕೊಡಿ, ನಾನ್ ನಿಮ್ಮನ್ನ ಜಾಸ್ತಿ ಜಾಸ್ತಿ ಪ್ರೀತಿ ಮಾಡ್ತೀನಿ. ನನ್ ಮಾತ್ ಕೇಳಮ್ಮಿ, ಅವನು ನನ್ನ ನಿಜವಾದ ಹುಡುಗಿ ಅಂತ ಆಸೆ ಪಟ್ಟು ಏನೇನೋ ಕನಸು ಕಟ್ಕೊಂಡು ಆಮೇಲೆ ನನ್ನ ಹುಡುಗಿ ಅಲ್ಲ ಅಂತ ಗೊತ್ತಾದ್ರೆ ಅವನ್ ಸುಮ್ನೆ ಬಿಡಲ್ಲ, ನನ್ ಕೊಂದೇ ಹಾಕ್ಬಿಡ್ತಾನೆ. ಅಷ್ಟೊಂದ್ ಕೆಟ್ಟ ದುಷ್ಟ ಅವನು. ಅಮ್ಮಿ, ಒಂದ್ ಕೆಲ್ಸ ಮಾಡೋಣ, ನಾನ್ ನಿಜವಾಗ್ಲೂ ಹುಡುಗಿ ಅಲ್ಲ, ಬ್ರೋಕರ್ ಬೋರೇಗೌಡ ಅಂತ ಅವನಿಗೆ ನಿಜ ಹೇಳ್ಬಿಡ್ತೀನಿ. ಬಾಯ್ ಮುಚ್ಕೊಂಡು ಸುಮ್ನೆ ಇದ್ದೆ. ಸರಿ, ಅದೃಷ್ಟ ಅನ್ನೋದು ಒಡವೆ ರೂಪದಲ್ಲಿ ನಮ್ಮನೆಗೆ ಬಂದಿದೆ ರೀ, ಅದನ್ನ ವಾಪಸ್ ಹೋಗೋ ತರ ಮಾಡ್ಬೇಡಿ ನೀವು.